ಆಯ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಎಸ್ ಎ ಟಿ ಎಸ್ ಆರ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ ಆತ್ಮೀಯ ಶಿಕ್ಷಕ ಬಂಧುಗಳೇ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದನೇ ತರಗತಿಯ ಭಾಷೆಯಲ್ಲಿ ಬರ್ತಕ್ಕಂಥ ಏಳನೇ ಮೈಲಿಗಲ್ಲಿ ಬರ್ತಕ್ಕಂಥ ಐ ರುಣ ಛ ಈ ಅಕ್ಷರಗಳನ್ನು ಗುರುತಿಸುವ ವಿಧಾನ ಮತ್ತು ಅದರಲ್ಲಿ ಬರ್ತಕ್ಕಂಥ ಸಾಧನಾ ಪದಗಳು ಚಿತ್ರಸಹಿತ ವಾಕ್ಯ ಈ ವಿಷಯಗಳ ಬಗ್ಗೆ ತಿಳ್ಕೊಳ್ಳೋಣ ಸೊ ವಿಡಿಯೋ ಶುರು ಮಾಡೋಣ ಅದಕ್ಕೂ ಮುಂಚೆ ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ ಅಂತ ಇದ್ದರೆ ಇದೇ ರೀತಿಯ ವೀಡಿಯೋ ಪಾಠಗಳಿಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸೊ ಬನ್ನಿ ವಿಡಿಯೋ ಶುರು ಮಾಡೋಣ ಚಟುವಟಿಕೆ ಒಂದು ಅಕ್ಷರಗಳನ್ನು ಗುರುತಿಸುವುದು ಸೊ ಏಳನೇ ಮಲಿಗಳಲ್ಲಿ ಬರ್ತಕ್ಕಂಥ ಅಕ್ಷರಗಳನ್ನು ಯಾವ ರೀತಿ ಗುರುತಿಸ್ತಾರೆ ಅಂತ ಈಗ ನೋಡೋಣ ಐ ణ థ ఓ ఇక ఒట్టాగి హేళోన ఐ రు నా ఛ ఓ మొత్తం సారి ఐ రు నా ఛ ఓ మొత్తం సారీ ಐ ಛ ಓ ಕೊನೆ ಸಾರಿ ಐ ಛ ಓ ಓಕೆ ಈಗ ಚಟುವಟಿಕೆ ಎರಡು ಅಕ್ಷರ ಬರೆಯುವ ವಿಧಾನ ಸೊ ಐ ರುಣ ಛ ಅಕ್ಷರಗಳನ್ನು ಒಂದೊಂದಾಗಿ ನಾನು ಯಾವ ರೀತಿ ಬರಬೇಕು ಅಂತ ತೋರಿಸ್ತಾ ಹೋಗ್ತೀನಿ ಅದೇ ರೀತಿ ನೀವು ಮಕ್ಕಳಿಗೆ ರಿಪೀಟ್ ಮಾಡಿಸಿ ಬರೆಯುವ ವಿಧಾನ ಐ ಇದು ಐ ಬರೆಯುವ ರೀತಿ ಓಕೆನಾ ಒಂದೊಂದು ಅಕ್ಷರವನ್ನು ಮೂರು ಮೂರು ಸಾರಿ ರಿಪೀಟ್ ಮಾಡ್ತೀನಿ ಸೊ ನೀವು ನಿಧಾನವಾಗಿ ಪ್ರಾಕ್ಟೀಸ್ ಮಾಡಿಸಿ ಮಕ್ಕಳಿಗೆ ಪೋಷಕರಾಗಿರ್ಬೋದು ಅಥವಾ ಶಿಕ್ಷಕರಾಗಿರ್ಬೋದು ನೆಕ್ಸ್ಟ್ ಇದು ರು ಇದು ರು ಅಕ್ಷರ ರು ಬರೆಯುವ ವಿಧಾನ ರು ನೆಕ್ಸ್ಟು ನೋಡಿ ತುಂಬ ಸುಲಭ ಇದೆ ಅಕ್ಷರ ನಾ, ನೆಕ್ಸ್ಟ್ ಅಕ್ಷರ ಛ ಇದು ಛ ಬರೆಯುವ ವಿಧಾನ ಛ ಛ ನೆಕ್ಸ್ಟ್ ಕೊನೆಯ ಅಕ್ಷರ ಓ ನೋಡಿದು ಓ ಬರಿತಕ್ಕಂಥ ವಿಧಾನ ಓ ಓಕೆ ಮುಂದಿನ ಚಟುವಟಿಕೆ ಸಾಧನಾ ಪದಗಳು ಸೊ ನಾವೇನು ಕಲ್ತ್ವಲ್ಲ ಐ ಋಣ ಚಾವು ಅಕ್ಷರಗಳು ಅವುಗಳನ್ನು ಒಳಗೊಂಡ ಒಂದಿಷ್ಟು ಪದಗಳನ್ನು ಈಗ ನೋಡೋಣ

ಶರಣ ಪಯಣ ಗಣ ಗಣ ಕಣ ಕಣ ಮತ್ತೊಂದು ಸಾರಿ ಚರಣ ಮರಣ ಔತಣ ಶರಣ ಪಯಣ ಗಣ ಗಣ ಕಣ ಕಣ ಈಗ ಮುಂದಿನ ಚಟುವಟಿಕೆ ಚಿತ್ರಸಹಿತ ವಾಕ್ಯ ಇಲ್ಲಿ ಚಿತ್ರ ಇರ್ತವೆ ಅದಕ್ಕೆ ತಕ್ಕಂಥ ವಾಕ್ಯಗಳಿರ್ತವೆ ಓಕೆನಾ ಚಿಕ್ಕ ಚಿಕ್ಕ ಪದಗಳನ್ನು ಒಳಗೊಂಡ ವಾಕ್ಯಗಳು ನೋಡೋಣ ಬನ್ನಿ ಗಣಪ ಗಣಪನ ಆಲಯ ಗಣಪನ ಆಲಯ ಜನರ ಆಗಮನ ಜನರ ಆಗಮನ ಅವರ ನಮನ ಇದು ಒಂದು ಚಿತ್ರ ಸಹಿತ ವಾಕ್ಯ ಆಯಿತು ಈಗ ಮತ್ತೊಂದು ಬರುತ್ತೆ ಒಣ ಮರದ ಚರಕ ಅವಳ ಚರಕ ಒಣಮರದ ಚರಕ ಸೊ ಇದಿಷ್ಟು ಸಹಿತ ವಾಕ್ಯ ಆಯಿತು ಈಗ ನೆಕ್ಸ್ಟ್ ಮುಂದಿನ ಚಟುವಟಿಕೆಗೆ ಹೋಗೋಣ ಚಿತ್ರಗಳಿಗೆ ಪದ ಹೊಂದಿಸಿ ಒಂದು ಸೈಡ್ ಚಿತ್ರ ಇರುತ್ತೆ ಮತ್ತೊಂದು ಸೈಡ್ ಅದಕ್ಕೆ ಸಂಬಂಧಪಟ್ಟ ಪದ ಇರುತ್ತೆ ನಾವು ಎರಡನ್ನು ಹೊಂದಿಸಬೇಕು ಈಗ ಮೊದಲನೇದಾಗಿ ಹೂವಿನ ಚಿತ್ರ ಇದೆ ಸೊ ಅದರಲ್ಲಿ ದಳಗಳು ಎಷ್ಟಿದ್ದಾವೆ ದಳ ನೆಕ್ಸ್ಟ್ ಚಿತ್ರ ಯಾವುದು ಗಣಪ ಗಣಪ ಪದವನ್ನು ಹುಡುಕಿ ಅದಕ್ಕೆ ಅದಕ್ಕೆ ಜಾಯಿಂಟ್ ಮಾಡಿ ನೆಕ್ಸ್ಟ್ ಮರ ಸೊ ಮರ ಇದೆ ಎಂತಹ ಮರದು ಒಣಗಿದ ಮರ ಒಣ ಮರ ಅಂತ ಕರಿತೀವಿ ಒಣ ಮರ ಪದವನ್ನು ಹುಡುಕಿ ಅದಕ್ಕೂ ಚಿತ್ರಕ್ಕೂ ಜಾಯಿಂಟ್ ಮಾಡಿ ನೆಕ್ಸ್ಟ್ ಕೊನೆಯದಾಗಿ ಹಣ ಹಣ ಅಂತ ಹುಡುಕಿ ಜಾಯಿಂಟ್ ಮಾಡಿ ಸೊ ನೋಡಿದ್ರಲ್ಲ ಶಿಕ್ಷಕರೇ ಹಾಗೂ ಪೋಷಕರೇ ಸೊ ಈ ಒಂದು ವಿಡಿಯೋದಲ್ಲಿ ನಾನು ಒಂದನೇ ತರಗತಿ ಭಾಷೆಯ ಏಳನೇ ಮೈಲಿಗಳಲ್ಲಿ ಬರ್ತಕ್ಕಂಥ ಐ ರುಣ ಚ ಓ ಅಕ್ಷರಗಳನ್ನು ಒಂದಿಷ್ಟು ಪರಿಚಯ ಮಾಡ್ತಕ್ಕಂಥ ಕಿರು ಪ್ರಯತ್ನವನ್ನು ಮಾಡಿದ್ದೇನೆ ಸೊ ಈ ಐದು ನಿಮ್ ಏಳು ನಿಮಿಷದಲ್ಲಿ ಎಲ್ಲ ಅಕ್ಷರಗಳನ್ನ ಕಲಿಸೋದಕ್ಕೆ ಸಾಧ್ಯ ಆದರೆ ಒಂದಿಷ್ಟು ಪೂರಕವಾಗಿ ಏನಾದರೂ ಮಾಡಬೇಕು ಅಂತ ಈ ವಿಡಿಯೋವನ್ನು ಮಾಡಿದ್ದೇನೆ ಸೊ ನಿಮಗೆಲ್ಲ ಉಪಯೋಗ ಆಗುತ್ತೆ ಅಂದ್ಕೊಂಡಿದ್ದೀನಿ ದಯವಿಟ್ಟು ಉಪಯೋಗ ಆಗಿದ್ದರೆ ಲೈಕ್ ಕೊಡಿ ಕಾಮೆಂಟ್ ಮಾಡಿ ನಿಮ್ಮೆಲ್ಲ ಮಕ್ಕಳ ಒಂದು ಪೋಷಕರ ವಾಟ್ಸಪ್ ಗ್ರೂಪ್ಗಳಿಗೆ ಶಿಕ್ಷಕರ ವಾಟ್ಸಪ್ ಗ್ರೂಪ್ಗಳಿಗೆ ಶೇರ್ ಮಾಡಿ ಹಾಗೂ ಇದೇ ಥರ ವಿಡಿಯೋಗಳಿಗೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ థ్యాంక్స్ ఫర్ వాచింగ్ ధన్యవాదాలు